ಕೇಳ್ತಿದ್ದೀರ ಸುವರ್ಣ ಜಾಸ್ತಿ ನೋಡ್ಬೇಡಿ ಮಾರೇರೆ, ಆಮೇಲೆ ಬೆಂಕಿ ಬೀಳ್ತದೆ. ಎಲ್ಲಿ ನಿನ್ನ ಬಂಜಿ ಅಲ್ಲ? ನನ್ನ ಬಂಜಿಯಲ್ಲಿ ಬೆಂಕಿ ಬಿದ್ದು ಕಂಡಾಬಟ್ಟೆ ದಿನ ಆಯ್ತು. ಇನ್ನೇನಿದ್ರು ನಿಮ್ಮ ಹೃದಯದಲ್ಲಿ ಬೀಳ್ಬೇಕಷ್ಟೇ. ತೊಂದರೆ ಇಲ್ಲ ಬಿಡ, ನನ್ನ ಹೃದಯದ ತುಂಬಾ ಕೋನ್ ಐಸ್ ಕ್ರೀಮ್ಗಳೇ ತುಂಬಿರುವಾಗ ಎಂತ ಬೆಂಕಿ ಬಿದ್ದರೂ ಆಟೋಮೆಟಿಕ್ ಆಗಿ ತಣ್ಣಗಾಗಿ ಬಿಡ್ತದೆ. ಅದರೊಟ್ಟಿಗೆ ಇದನ್ನು ಕುಡಿಯಿರಿ ಮಾರೇರೆ, ಇನ್ನು ಸಂಪು ಸಂಪು ಆಗ್ತದೆ. ಎಂತದ ಇದು? ನೀವು ಬೀದಿಯಲ್ಲಿ ಫ್ಲವರ್ಗಳನ್ನು ನೋಡಿ ಕಣ್ಣು ಕೆಂಪು ಮಾಡ್ಕೊಂಡಿರ್ತೀರಲ್ಲ, ಅದಕ್ಕೆ ನಿಮ್ಮ ಕಣ್ಣು ಸಂಪಾಗ್ಲಿ ಅಂತ ನಾಟಿ ಔಷಧಿ ಮಾಡಿ ತಂದಿದ್ದೀನಿ. ನನ್ನ ಕಣ್ಣು ಕೆಂಪಗಾಗಬಾರದಿಂದ ನಾನು ಡಿಫ್ರೆಂಟ್ ಡಿಫ್ರೆಂಟ್ ಕನ್ನಡಕವನ್ನು ಹಾಕ್ತೇನೆ, ಅದರ ಅಗತ್ಯ ನನಗಿಲ್ಲ. ಓಯ್, ನಾನು ನಿಮಗೋಸ್ಕರ ಅಂತ ಪ್ರೀತಿಯಿಂದ ನಾಟಿ ಔಷಧಿ ಮಾಡಿದ್ದಂದ್ರೆ ಬೇಡ ಅಂತ ನೆಗ್ಲೆಕ್ಟ್ ಮಾಡ್ತೀರಾ? ನಾನೆಂತ ನಿನಗೆ ಕಾನಿಗೆ ಇಟ್ಟು ನಾಟಿ ಔಷಧಿ ಮಾಡಿತಾ? ಇದನ್ನು ಕುಡಿಯದಿದ್ರೆ ನನ್ನ ದೇಹದಲ್ಲಿ ರಕ್ತ ಚಲನೆ ಆಗುದಿಲ್ಲ ಅಂತ ಹೇಳಿ ಕಳಿಸಿದೆ. ಜ್ವರ ಮಾಡಬೇಡ, ಹೋಗ. ಯಾಕ್ರಿ ಮುಂಜಿ ಮುಂಜಾನೆ ವಿಷ ಕುಡಿಯೋ ಬಗ್ಗೆ ಮಾತಾಡ್ಲಿಕ್ಕತ್ತೀರಿ? ನೀವ್ ಯಾರ ಜೊತೆ ಜಗಳ ಮಾಡ್ರಿ ಅಂತ ನನ್ ಮುಂದೆ ಹೇಳ್ರಿ, ನಿಂತ ಜಾಗದಾಗ ನ್ಯಾಯ ಕೊಡಿಸ್ತೀನಿ. ಈಗ ಇವಳು ನನ್ನ ಹತ್ರ ಜಗಳ ಮಾಡ್ತಿದ್ದಾಳೆ, ನನಗೆ ನ್ಯಾಯ ಕೊಡಿಸು. ಯಾಕ್ರಿ ನಿಮ್ ಯಜಮಾನ್ ಜೊತೆ ಜಗಳ ಮಾಡ್ಲಿಕ್ಕತ್ತೀರಿ? ಎನಿಥಿಂಗ್ ರಾಂಗ್? ಟೋಟಲಿ ರಾಂಗ್ ಮಾರೇರೆ. ನಾನು ಮಾಡಿದ ನಾಟಿ ಔಷಧಿ ಕುಡಿಯಿರಿ ಅಂತ ಹೇಳಿದ್ರೆ ಕುಡಿಯುದಿಲ್ಲ ಅಂತ ಚೊರೆ ಮಾಡ್ತಿದ್ದಾರೆ. ಇಷ್ಟಾರ್ಯಾ ಸಮಸ್ಯೆ, ಬರ್ರಿ ಕಡೆ. ನೋಡು ಬಂಗಾರ, ನೋಡು ಬಂಗಾರ, ನೀವು ಆ ಔಷಧಿ ಕುಡಿದ್ರೆ ನಾನು ನಿಮಗೆ ಪೇಪರ್ ಮೆಂಟ್ ಕೊಡಿಸ್ತೀನಿ, ಇಲ್ಲ ಅಂದ್ರೆ ನಾನು ತಿಂದ್ಬಿಡ್ತೀನಿ. ಅದಬ್ಬೆ, ಪೇಪರ್ ಮೆಂಟ್ ತಿನ್ಲಿಕ್ಕೆ ನಾಡಿಂತ ಮಗುವ? ನಾನು ಪೇಪರ್ ಚಿಕನ್ ತಿನ್ನು. ಆಯ್ತು ಕಂಡ, ಅದನ್ನೇ ಕೊಡಿಸ್ತೀನಿ. ಈಗ ಮರಳಿಡಿದವರಾಗೆ ಮಾತಾಡಬೇಡ, ನೀನ್ ಎಂತ ಆಡಿದ್ರು ನಾನು ಕುಡಿಯುದಿಲ್ಲ. ಓಯ್ ನೋಡಿದ್ರ ಮಾರೇರೆ ಯಾವ ನಮೂನೆ ಚೊರೆ ಮಾಡ್ತಿದ್ದಾರೆ ಅಂತ. ನಾನೆಂತ ಅವರಿಗೆ ಹಾಳಾಗ್ಲಿ ಅಂತ ಔಷಧಿ ಕೊಡ್ತಾ ಇದ್ದೇನಾ? ಏನೋ ಅವರ ಆರೋಗ್ಯ ಚೆನ್ನಾಗಿರ್ಲಿ ಅಂತ ಕೊಡ್ತಾ ಇದ್ದೇನಪ್ಪ. ಇದೆಂತ ಬೇರಿಂದ ಮಾಡಿದಲ್ಲ ಮಾರೇರೆ, ಹಣ್ಣುಗಳಿಂದ ರೆಡಿ ಮಾಡಿದ್ದು. ನೋಡ್ರಿ ನಿಮ್ ಹೆಂಡತಿ ನಿಮ್ ಮ್ಯಾಲ ಎಷ್ಟು ಕಾಳಜಿ ಇದಾರಂತ, ಸುಮ್ನ ಕುಡಿರಿ. ಈಗ ನನ್ನ ಬಗ್ಗೆ ಕಾಳಜಿ ವಹಿಸ್ಲಿಕ್ಕೆ ನನಗೆ ಗೊತ್ತುಂಟು, ನಾನು ಕುಡಿಯುದಿಲ್ಲ. ಹೋಗ. ಇವ್ರು ಬಾಯಿ ಮಾತ್ಲಿ ಹೇಳಿದ್ರೆ ಕುಡಿದಿಲ್ರಿ, ಬೇರೆ ರೀತಿನ ಕುಡಿಸ್ಬೇಕು. ಹೀಗೆ ಮರೇರೆ ಇರ್ರಿ. ಏನ್ ಕುಡಿಸ್ದೆ, ಈ ನಮ್ಮನೆ ಡಬ್ಬ ಹಾಕೊಂಡಾರ? ಓಯ್ ಇವತ್ತೊಂದು ಹೊಸ ನಾಟಿ ಔಷಧಿ ಮಾಡಿದ್ನ, ಅದನ್ನ ಅವರಿಗೆ ಕುಡಿಸಿದೆ. ಮೀನಕ್ಕ ನಿನಗ್ ಸ್ವಲ್ಪ ಬುದ್ಧಿ ಇಲ್ವಾ? ನಾಟಿ ಔಷಧಿ ಮಾಡ್ಬೇಡ ಅಂತ ಎಸ್ಸರಿ ಹೇಳಿದ್ರು, ಅದನ್ನೇ ಮಾಡ್ತೀಯಲ್ಲ. ಓ ಬಿಡ್ಸರಿ, ಹೇಗೆ ಬಿಡ್ಲಿಕ್ಕೆ ಆಗ್ತದ? ನೀನ್ ನಿನ್ನ ವೃತ್ತಿಯನ್ನು ಬಿಡು ಅಂತ ಹೇಳಿದ್ರೆ ಬಿಡ್ತೀಯನ? ನಾನು ಕಷ್ಟಪಟ್ಟು MBBS ಮಾಡಿದ್ದು ನೀನ್ ಹೇಳದ್ ಕೂಡ್ಲೆ ಬಿಡಕ್ಕಲ್ಲ. ನಾನು ಕೂಡ ಹಾಗೆ ಮರೈತಿ, ಸುಮ್ಮನೆ ನಾಟಿ ಔಷಧಿ ಮಾಡ್ತಾ ಇಲ್ವಾ, ಸಾಧನೆ ಮಾಡ್ಬೇಕಂತ ಮಾಡ್ತಾ ಇದ್ದೇನೆ. ಅವ್ರು ಬಿದ್ದಿರೋ ರೀತಿ ನೋಡಿದ್ರ ಬಹುಶಃ ಅವ್ರದ್ದು ಅದು ಹೋಗಿರ್ಬೇಕು. ಏನ್ರಿ ಇದು? ಅದರಿ ಅವ್ರಿಗಿಲ್ದೇ ಇರೋದು, ನಮ್ಗೆಲ್ಲ ಇರೋದು ನಮ್ಗಿರೋದು, ಅವ್ರಿಗಿಲ್ದೇ ಇರೋದು ಏನ್ರಿ? ಅದರಿ ಅವ್ರಿಗಿಲ್ಲ ಅಂತ ನನಗೆ ಗೊತ್ತಾಗ್ಯದಲ್ಲ. ಏನ್ರಿ ಅದು? ಅದರಿ ವೈಷ್ಣವಿ ರೀ, ಮುರರಿ ಪ್ರಾಣರಿ. ಜೀವಂತ ಇರೋರ್ಗೆ ಪ್ರಾಣ ಹೋಗೈತಿ ಅಂತ ಹೇಳ್ತಿರಲ್ಲ, ಅವ್ರು ಉಸಿರಾಡಕತ್ತಿದ್ ನಿಮ್ ಕಣ್ಣಿಗೆ ಕಾಣಿಸ್ವಲ್ದ? ಉಸಿರೇನು ಆಡ್ಲಿಕ್ಕತ್ತೇರಿ, ಅದ್ರ ಪ್ರಜ್ಞೆ ಇಲ್ಲವ್ರ ಕತೆ ಬಿದ್ದಾರೆ. ಓಯ್ ಆ ನಮ್ಮನೆ ಬಿದ್ದಿದ್ದಾರೆ ಅಂದ್ರೆ ಔಷಧಿ ವರ್ಕ್ಔಟ್ ಆಗ್ತಿದೆ ಅಂತ ಅರ್ಥ. ಏನ್ ವರ್ಕ್ಔಟ್ ಆಗ್ಲಿಕ್ಕತ್ತದೇನೋ, ಅವ್ರ ಹೆಸರ ಆದ್ಮೇಲೆ ಗೊತ್ತಾಗ್ತದೆ. ಮೀನಕ್ಕ ನಾನು ಅವ್ರನ್ನ ಎಬ್ಬಸ್ಲ? ಬೇಡ ಮಾರೈತಿ, ಮಧ್ಯದಲ್ಲಿ ಎಚ್ಚರ ಮಾಡಿದ್ರೆ ಔಷಧಿ ವರ್ಕ್ಔಟ್ ಆಗದೆ ಸೈಡ್ ಎಫೆಕ್ಟ್ ಆಗ್ತದೆ. ಈಗೇನ್ ಒಳ್ಳೆ ಎಫೆಕ್ಟ್ ಆಗತ್ತಾ? ನೀನ್ ಮಾಡ ನಾಟಿ ಔಷಧಿ ಬಗ್ಗೆ ನನಗ್ ಗೊತ್ತಿಲ್ವಾ? ಓಯ್ ಕಿಲಂಜಿ, ನೀನು ಸುಮ್ಮನೆ ಮಕ್ಕರ್ ಮಾಡೋದಾದ್ರೆ ಒಂದು ಕ್ಷಣ ಕೂಡ ಇಲ್ಲಿರ್ಬೇಡ, ಹೋಗ. ಮೀನಾ ಹೋಗ್ಲಿ ಬಿಡ, ತಲೆ ಇಲ್ಲದವ್ರ ಜೊತೆ ನೀನ್ ಯಾಕೆ ಮಾತಾಡ್ತಿ? ಏನ ವೈಷ್ಣವಿ, ನನ್ಗೆ ತಲೆ ಇಲ್ಲ ಅಂತಿದ್ಯಾ? ಇದ್ದಿದ್ರೆ ತಲೆ ಕೆಟ್ಟವ್ರ ಜೊತೆ ನೀನ್ ಯಾಕೆ ಮಾತಾಡ್ತಿದ್ದಿ? ಗರಗಂಡ ಕತ್ತಲಪ್ಪ ಇದು. ಈಗಲ್ಲ ತಗಣ್ಣೆ, ಇಷ್ಟು ಕತ್ತಲಾದ್ರೂ ಎಂತದಕ್ಕೆ ಲೈಟ್ ಆಗ್ಲಿಲ್ಲ? ಒತ್ತಿಸ್ಲಿಕ್ಕೆ ಕರೆಂಟ್ ಇಲ್ವಾ ಅಲ್ಲ, ಹಚ್ಚಲಿಕ್ಕೆ ಕ್ಯಾಂಡ್ಲ್ ಇಲ್ವಾ? ಚೆಕ್, ಇಷ್ಟೊತ್ತಿಗೆ ಎಂತದಕ್ಕೆ ಕ್ಯಾಂಡ್ಲ್ ಮಾರೇರೆ? ಈಗಿನ್ನು ಬಜಿ 11 ಗಂಟೆ ಅಷ್ಟೇ. ರಾತ್ರಿ 11 ಗಂಟೆ ಆದ್ರೂ ಲೈಟ್ ಆಗ್ಲಿಲ್ವಾ? ತಂಗಡಿ ಪಂಗಡಿ, ಈಗ ರಾತ್ರಿ 11 ಗಂಟೆ ಅಲ್ಲ, ಬೆಳಗ್ಗೆ 11 ಗಂಟೆ. ಈಗಲ ಕೊಟ್ಟೆ, ನೀನ್ ಇಲ್ಲೇ ಇದೆಯಲ್ಲ, ಇಲ್ಲಿ ಇದೆಯ, ನನಗೆ ಕಾಣಿಸ್ಲಿಲ್ಲ ಮಾರೈತಿ. ಯಾಕೆ ಹಿಂಗ್ ಹುಡ್ಕಾಕತ್ತೀರಿ? ನಾವೆಲ್ಲರೂ ಇಲ್ಲೇ ಇದೇವಿ. ಓಯ್ ದೋಸ್ತು, ನೀವು ಕೂಡ ಇಲ್ಲೇ ಇದ್ದೀರಾ? ಎಂತ ಅವಸ್ಥೆ ಇದೆ, ನನಗೆ ಯಾರು ಕೂಡ ಕಾಣಿಸ್ತಿಲ್ಲಲ್ಲ. ಇಲ್ಲ ಏನ ಇವ್ರು ಹಿಂಗ ಹೇಳಾಕತ್ತಾರ? ಎಂತ ಔಷಧಿ ಕುಡಿಸ್ದೆ? ಅದಕ್ಕ ಮುರ್ಕೊಂಡು. ಓಯ್ ನಿಮ್ಗೆ ನಾವ್ ಯಾರು ಕಾಣಿಸ್ತಿಲ್ವ ಮಾರೇರೆ? ನಿನ್ ಅಜ್ಜಿ ಸುಂಟಿ ನಾನು ಆಗದಿಂದ ಅದನ್ನೆಲ್ಲ ಹೇಳ್ತಾ ಇರೋದು. ಇವರ ಕಣ್ಣು ಕಿತ್ತುಕೊಂಡು ಬಿಟ್ಟೆ ಅಮ್ಮ. ಅಂದರೆ ನಾನು ಕುರುಡನಾ?
ಶ್ರೀಕೃಷ್ಣ, ಈ ಕಣ್ಣಿನಿಂದ ಇನ್ನೂ ಎಂತ ಕಲರ್ ಕಲರ್ ಫ್ಲವರ್ಗಳನ್ನ ನೋಡ್ಬೇಕಂತ ಆಸೆಯಲ್ಲಿದ್ದೆ. ಅಷ್ಟರಲ್ಲೇ ನನ್ನ ಕಣ್ಣನ್ನು ಬ್ಲ್ಯಾಂಕ್ ಮಾಡಿ, ನನ್ನ ಲೈಫ್ ಅನ್ನು ಬ್ಲ್ಯಾಕ್ ಮಾಡಿ. ಈಗಳ ಗಜಿನಿ, ಕೇಳಿದ ಪ್ರಶ್ನೆಯನ್ನೇ ಪುನಃ ಪುನಃ ಕೇಳಿದರೆ ಹೋದ ಕಣ್ಣು ಪುನಃ ಬರುವುದಿಲ್ಲನ? ಹೇಗಾದ್ರೂ ಮಾಡಿ ನನಗೆ ಕಣ್ಣು ಬರೆಸಿರ. ಈ ನಮ್ಮನೆ ಕುರುಡನಾಗಿ ಬಾಳ್ಲಿಕ್ಕೆ ನನ್ನಿಂದ ಸಾಧ್ಯ ಇಲ್ಲದ. ನೀನ್ ಮಾಡಿದ ಎಡವಟ್ಟಿಂದ ಪಾಪ ತಿಂಗ್ಳಿ ಮುಂಗ್ಲಿ ಕಣ್ ಕಳ್ಕೊಳ್ಳೋ ಹಾಗಾಗೋಯ್ತು. ಈಗಳ ತೊತ್ತೆ, ಪಾಪ ಪುಣ್ಯದ ಲೆಕ್ಕ ಹಾಕಿಕೊಂಡು ಕೂತ್ರೆ ಆಗುದಿಲ್ಲನ? ನನಗೆ ಯಾರಾದ್ರೂ ಕಣ್ಣು ಬರೆಸಿರಪ್ಪ. ಏ ನಾಟಿ, ಹೇಳ ವೆರೈಟಿ ಲಗುನ ಹೋಗಿ ಇದಕ್ಕೊಂದು ಔಷಧಿ ಮಾಡ್ಕೊಂಬಾ, ಅದನ್ನ ಕುಡಿದ್ಮೇಲೆ ಇವ್ರು ಕಣ್ ಬಂದ್ರು ಬರ್ಬೋದು. ಬೇಡ ದೋಸ್ತು, ಇವಳ ಕೈಯಿಂದ ನಾನು ಮತ್ತೆ ಔಷಧಿ ಕುಡಿಯುವುದಿಲ್ಲ. ಬೇಡ ಬೇಡ ಅಂದರು ಇವಳು ಮತ್ತು ಮರಗುಳಿ ಸೇರಿಸಿ ನನಗೆ ಒತ್ತಾಯದಲ್ಲಿ ಔಷಧಿ ಕುಡಿಸಿ ನನ್ನ ಕಣ್ಣನ್ನೇ ಹೋಗುವಾಗೆ ಮಾಡಿದ್ರು. ಇನ್ನೊಂದ್ಸರ್ತಿ ಇವಳ ಕೈಗೆ ನಾನು ಔಷಧಿ ಕುಡಿದ್ರೆ ಈ ಲೋಕದಿಂದಲೇ ದೂರ ಆಗಿ ಬಿಡ್ತೇನೆ. ಈಗಲ್ಲ ಕುಳ್ಳಿ, ಹೇಗಾದ್ರೂ ಮಾಡಿ ನನಗೆ ಕಣ್ಣು ಬರುಸ. ನನ್ನ ಪಾಲಿನ ದೃಷ್ಟಿ ದೇವತೆಯಾಗ. ಕಣ್ಣ ಇಲ್ಲ ಅಂದ್ಮೇಲೆ ಪ್ರಾಬ್ಲಮ್ ಹೆಂಗ್ ಕಾಣಿಸ್ತತೆ? ಏನು ಕಿಂಡಲ್ಲ ಅಲ್ಲ, ಕುರುಡ್ ಕಾಮಿಡಿ. ಕಣ್ಣು ಕಾಣಿಸ್ದೇ ಇರೋದು ಅವ್ರಿಗೆ, ನನ್ಗಲ್ಲ. ನಾನ್ ಹೇಳಿದ್ದು ಅವ್ರ ಕಣ್ಣಲ್ಲಿ ಯಾವ್ದೇ ರೀತಿ ಪ್ರಾಬ್ಲಮ್ ಕಾಣಿಸ್ತಿಲ್ಲ, ಸರಿ ಇದೆ ಅಂತ. ಇಸಪ್ಪ, ಎಲ್ಲ ಸರಿ ಇದ್ಮೇಲೆ ಇವ್ರೆಂತದಕ್ಕೆ ಕಣ್ಣು ಕಾಣುದಿಲ್ಲ ಅಂತ ಹೇಳ್ತಿದ್ದಾರೆ? ಅದೇ ನನಗೂ ಗೊತ್ತಾಗ್ತಿಲ್ಲ. ಓಯ್ ಮೀನು, ನಿಮಗ್ ನಿಜವಾಗ್ಲೂ ಕಣ್ಣು ಕಾಣಿಸ್ತಿಲ್ವಾ ಮಾರೇರೆ? ತಗಣೆ, ಕಣ್ಣು ಕಾಣಿಸುವಾಗ ಇರ್ತಿದ್ರೆ ನಾನು ಎಂತದಕ್ಕ ಇಲ್ಲಿ ಇರ್ತಿದ್ದೆ? ಇಷ್ಟೊತ್ತಿಗೆ ಕನ್ನಡಕ ಹಾಕಿಕೊಂಡು ಯಾವ್ದಾದ್ರೂ ಫ್ಲವರ್ನ ಹಿಂದೆ ಹೋಗ್ತಿದ್ದೆ. ದಯವಿಟ್ಟು ನನ್ನನ್ನು ಅರ್ಥ ಮಾಡಿಕೊಳ್ಳ. ತಿಂಗ್ಳಿ ಮುಂಗ್ಲಿ, ನಿಮ್ಮನ್ನ ಅರ್ಥ ಮಾಡ್ಕೋಬೇಕಾಗಿರೋದು ನಾನಲ್ಲ, ನಿಮ್ ಹೆಂಡತಿ. ಕಿನ್ನಿ, ನೀನ್ ಇಲ್ಲಿದ್ಯಾ? ಯಾರು ಯಾರು ಎಲ್ಲೆಲ್ಲಿದ್ದಾರೆ ಅಂತೇಳಿ ಗೊತ್ತಾಗ್ತಿಲ್ಲಲ್ಲಪ್ಪ. ನನ್ನ ದಗನೆ ಎಲ್ಲಿದ್ದಾಳ? ಎದುರುಗಡೆನೆ ಇದ್ದಾರೆ ನೋಡಿ. ನೋಡುವಾಗಿರ್ತಿದ್ರೆ ನಾನೆಂತದಕ್ಕ ನಿನ್ನ ಹತ್ರ ಕೇಳ್ತಿದ್ದೆ. ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೀ. ಓಯ್, ನಾನು ಕೊಟ್ಟ ನಾಟಿ ಔಷಧಿಯಿಂದ ಈ ನಮೂನೆ ಆಗಿದೆ ಅಂದ್ರೆ ನನಗೆ ನಂಬಲಿಕ್ಕೆ ಆಗ್ತಿಲ್ಲ ಮಾರೇರೆ. ನಂಬಲೇಬೇಕಾ? ನಾನು ಬೇಡ ಅಂದ್ರೆ ಕುಡಿಸಿ ನನ್ನನ್ನು ಕುರುಡನಾಗಿ ಮಾಡಿಬಿಟ್ಟಿಯಲ್ಲ, ಈಗ ನಿನಗೆ ಖುಷಿಯಾ? ನಿಮ್ಮನ್ನ ಇಂಥ ಪರಿಸ್ಥಿತಿಯಲ್ಲಿ ನೋಡಿ ಹೇಗೆ ಖುಷಿ ಪಡ್ಲಿ ಮಾರೇರೆ? ನಿನಗೆ ಬೇಕಾದದ್ದೇ ಇದೆ ಅಲ್ವಾ? ನಾನು ಕುರುಡನಾದ್ರೆ ಬೇರೆ ಫ್ಲವರ್ಗಳನ್ನ ನೋಡಬಾರ್ದು ಅಂತೇಳಿ ಈ ನಮೂನೆ ಮಾಡಿದೆ. ಈಗ ಬೇರೆ ಫ್ಲವರ್ಗಳನ್ನು ಬಿಡು, ನಿನ್ನನ್ನು ಕೂಡ ನೋಡಿದಾಗೆ ಮಾಡಿದ್ಯಲ್ಲ. ಅಲ್ರಿ, ಅವ್ರ ಹೆಸರೇನ್ರಿ? ಮಂದಾಕಿನಿ. ಬರೇ ಮಂದಾಕಿನಿ ಅಲ್ರಿ, ಡಾಕ್ಟರ್ ಮಂದಾಕಿನಿ. ಅಲ್ರಿ, ನೀವು ನೋಡಿದ್ರ ಅವ್ರ ಕಣ್ಣು ಬರೋಬರದ ಅಂತೀರಿ, ಅವ್ರು ನೋಡಿದ್ರೆ ಕಾಣುದ್ರಲ್ಲಿ ಕೆತ್ತಾರ, ಇದೆಲ್ಲ ಹೆಂಗ? ಕಣ್ಗುಡ್ಡೆ ಏನೋ ಸರಿ ಇದೆ, ಕಣ್ ಹೋಗುವಂತ ಯಾವ ಪ್ರಾಬ್ಲಮ್ ಕಾಣಿಸ್ತಿಲ್ಲ. ಮೋಸ್ಟ್ಲಿ ಔಷಧಿ ಕುಡ್ದಿರೋದ್ರಿಂದ ಈ ರೀತಿ ಆಗಿದೆ ಅನ್ಸುತ್ತೆ. ಇನ್ನೊಂದ್ ಎರಡ್ ದಿವಸ ವೇಟ್ ಮಾಡೋಣ, ಕುಡ್ದಿರೋ ಔಷಧಿ ಎಲ್ಲ ಹೊರಗಡೆ ಹೋದ್ಮೇಲೆ ಇವ್ರಿಗೆ ದೃಷ್ಟಿ ಬಂದ್ರು ಬರ್ಬೋದು. ಮಂದ, ನನಗದ್ರ ಮೇಲೆ ನಂಬಿಕೆ ಇಲ್ಲ. ಈಕಿ ಮಾಡಿರೋ ನಾಟಿ ಔಷಧಿ ಕುಡಿದ್ಮೇಲೆ ಯಾರ ಚಲೋ ಆಗೈತೆ ಹೇಳ? ಕೊನೆಗೂ ಗಂಡನ ಮೇಲೆ ಪ್ರಯೋಗ ಮಾಡಿ ಸೇಡ್ ತಿರ್ಸ್ಕೊಂಡ ಬಿಟ್ಲು. ಓಹೋ, ಈ ನಮೂನೆಲ್ಲ ಮಾತಾಡ್ಬೇಡ ಮಾರೈತಿ. ನಾನೆಂತ ಬೇಕು ಬೇಕು ಅಂತ ಮಾಡಿದ್ನಾ? ಅದು ಅಲ್ಲದೆ ನಾನು ಕೊಟ್ಟಿರೋದು ವಿಟಮಿನ್ ನಾಟಿ ಔಷಧಿಯಾ? ಕಣ್ಣು ಹೋಗುವಂತ ಔಷಧಿ ಅಲ್ಲನ? ಬೇಕಾದ್ರೆ ಮುರಾರಿ ಅವ್ರನ್ನ ಕೇಳು, ಅವರು ಕೂಡ ಕುಡಿಸ್ಲಿಕ್ಕೆ ಹೆಲ್ಪ್ ಮಾಡಿದ್ದಾರೆ. ವೈಷ್ಣೇವ್ರೆ, ನಾ ಏನ್ ಬೇಕಂತ ಅವ್ರ ಕಣ್ಣು ಹಾಳು ಮಾಡಿಲ್ರಿ. ಅವರು ನಾಟಿ ಔಷಧಿ ಕುಡಿಸ್ಬೇಕಂತೇಳಿ ಬಹಳ ದಿನದಿಂದ ಪ್ರಯತ್ನ ಮಾಡ್ಲಿಕ್ಕತ್ತಿದ್ರಿ, ಅದಕ್ಕ ಒಂಚೂರು ಸಹಾಯ ಮಾಡಿದಿರಿ. ನೀವು ಈಕಿ ಒಂದೇ ಬಿಡ್ರಿ, ಚಲೋ ಕೆಲಸ ಮಾಡ್ಬೇಕು ಅನ್ಕೋತೀರಾ, ಆದ್ರೆ ರಿಸಲ್ಟ್ ಮಾತ್ರ ಹಾರರ್ ಪಿಕ್ಚರ್ ಜೊತೆ ಇರ್ತೈತಿ. ಓಯ್ ಮಂದ, ಇವರಿಗೆ ಬೇರೆ ಎಂತ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಆಗುದಿಲ್ವನ? ಸದ್ಯಕ್ಕೆ ಯಾವ ಟ್ರೀಟ್ಮೆಂಟ್ ಕೊಡಕ್ ಆಗೋದಿಲ್ಲ ಅಕ್ಕ. ಇನ್ನೊಂದ್ ಎರಡ್ ದಿವಸ ನೋಡೋಣ, ಇವ್ರು ಸರಿ ಹೋಗ್ಲಿಲ್ಲ ಅಂದ್ರೆ ಬೇರೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋಣ. ಬೇರೆ ಯಾರ ಹತ್ರ ಹೋದ್ರೆ ಕೂಡ ಹೇಳೋದು ಇದನ್ನೇ ಅಲ್ವನ? ಈಗಲ್ಲ ಪೆಂಗ್ವಿನಿ, ನಿನ್ನ ಕೈ ಮುಗಿತೀನಿ, ನೀನೇ ನನ್ನ ಕಣ್ಣನ್ನು ಸರಿ ಮಾಡ. ಚಿಂಗ್ಲಿ ಮುಂಗ್ಲಿ, ನಾನ್ ಐ ಸ್ಪೆಷಲಿಸ್ಟ್ ಅಲ್ಲ, ಸಣ್ಣ ಪುಟ್ಟ ಟೆಸ್ಟ್ ಮಾಡ್ತೀನಿ ಅಷ್ಟೇ, ಸಂಪೂರ್ಣವಾಗಿ ನೋಡೋದಕ್ಕೆ ಆಗಲ್ಲ. ಓಯ್, ಇವರನ್ನು ಯಾರು ನೋಡಿಕೊಳ್ಳೋದು ಬೇಡವಾ? ನಾನು ಕುಡಿಸಿರುವ ಔಷಧಿಯನ್ನು ನಾನೇ ಹೊರಗಡೆ ತೆಗೆದು ಇವರಿಗೆ ಕಣ್ಣು ಬರಿಸ್ತೇನೆ. ಅದೆಂಗ? ಇನ್ನೊಂದು ನಾಟಿ ಔಷಧಿ ಮಾಡಿ ಕುಡಿಸಿದ್ರೆ ಕುಡಿದ ಔಷಧಿ ಹೊರಗಡೆ ಬರ್ತದೆ. ಓಯ್, ನೀವಿಲ್ಲಿ ಕೂತ್ಕೊಳ್ಳಿ ಆಯ್ತಾ, ನಾನು ಹೋಗಿ ಕಾಫಿ ತಗೊಂಡು ಬರ್ತೇನೆ. ಒಟ್ಟಿಗೆ ಕಾಫಿಗೆ ಸ್ವಲ್ಪ ವಿಷ ಮಿಕ್ಸ್ ಮಾಡಿ ತಾನ ಕುಡ್ದಿ ಕತ್ತಲು ಪ್ರಪಂಚದಿಂದ ಮಾಯಕಾಗಿ ಬಿಡ್ತೇನೆ. ಚಕ್, ಈ ನಮೂನೆ ಎಲ್ಲ ಮಾತಾಡ್ಬೇಡಿ ಮಾರೇರೆ, ನನ್ನಿಂದಾಗಿರೋ ತಪ್ಪನ್ನು ನಾನೇ ಸರಿ ಮಾಡ್ತೇನೆ. ನೀನ್ ಎಂತ ಮಾಡ್ತಿ ಹೇಳಂತೆ, ಕಾಫಿ ಅಂತೇಳಿ ನಾಟಿ ಔಷಧಿನ ಕುಡಿಸ್ತಿ ಅಷ್ಟೇ ಅಲ್ವಾ? ಅಬ್ಬೋ, ಹಾಗೆಂತ ಇಲ್ಲ ಮಾರೇರೆ, ಸದ್ಯಕ್ಕೆ ನಾನು ನಾಟಿ ಔಷಧಿ ಸಾಹಸಕ್ಕೆ ಹೋಗುದಿಲ್ಲ. ನೀನು ಓದರೂ ಪ್ರಯೋಜನ ಇಲ್ಲ, ನನಗೆ ಈಗಾಗಿದೆ ಅಂತೇಳಿ ನಾಲ್ಕು ಜನಕ್ಕೆ ಗೊತ್ತಾದ್ರೆ ಬರುವವರು ಕೂಡ ಬರುದಿಲ್ಲ. ಓಯ್, ಈಗ ಯಾರು ಬಂದ್ರು ನಾನು ನಾಟಿ ಔಷಧಿ ಕೊಡುವ ಮೂಡಲ್ಲಿ ಇಲ್ಲ ಮಾರೇರೆ. ನೀವಿಲ್ಲಿ ಕೂತ್ಕೊಳ್ಳಿ, ನಾನೀಗ ಬರ್ತೇನೆ.
ಇದೇ ನಮ್ಮನೆ ಮನೆಯಲ್ಲಿ ಕೂತಲೇ ಮರಳು ಮರಳು ಹಿಡಿತದೆ. ಎಂತ ಮಾಡೋದಪ್ಪ, ಟಿ ವಿಯನ್ನು ನೋಡ್ಲಿಕ್ಕೆ ಆಗುದಿಲ್ಲ, ಅಟ್ಲೀಸ್ಟ್ ಸೌಂಡ್ ಆದ್ರೂ ಕೇಳುವ. ಟಿವಿ ಬರ್ತಾ ಇಲ್ಲ ನೋಡು ಬಾಣ. ಓಯ್ ಬಾಗಿಲ ಕಡೆ ಎಂತದಕ್ಕೆ ಆನ್ ಮಾಡ್ತಿದ್ದೀರಾ? ಟಿವಿಯ ಕಡೆ ಆನ್ ಮಾಡಿ ಅಲ್ವಾ. ಟಿವಿ ಯಾವ ಸೈಡ್ ಉಂಟಾ? ನಿಮ್ಮ ಎಡಕಡೆ ಉಂಟು ಮಾರೇರೆ. ಕುಣ ಕೂಡ ಬರ್ತಾ ಇಲ್ಲಲ್ಲ. ಮೋಸ್ಟ್ಲಿ ಕರೆಂಟ್ ಹೋಗಿರ್ಬೇಕು. ಕಣ್ಣಿನಲ್ಲೂ ಕರೆಂಟ್ ಇಲ್ಲ, ಮನೆಯಲ್ಲೂ ಕರೆಂಟ್ ಇಲ್ಲ, ಒಟ್ಟಿನಲ್ಲಿ ನನ್ನ ಜೀವನ ಕತ್ತಲ ಜೀವನವಾಯ್ತೆ. ಈಗ ಗೊತ್ತಾಗ್ತದೆ ಇವರಿಗೂ ನಿಜವಾಗ್ಲೂ ಕಣ್ಣು ಹೋಗಿದೆಯಾ ಅಥವಾ ನಾಟಕ ಮಾಡ್ತಿದ್ದಾರಾ ಅಂತ. ಕಾಫಿ ಮಾಡಿಕೊಂಡು ಬರ್ತೇನೆ ಅಂತ ಹೇಳಿ ಹೋಗಿ ಅರ್ಧ ಗಂಟೆ ಆಯ್ತು. ಎಂತ ಕಾಫಿ ಪುಡಿ ತರ್ಲಿಕ್ಕೆ ಚಿಕ್ಕಮಂಗಳೂರು ಕಾಫಿ ತೋಟಕ್ಕೆ ಹೋಗಿದ್ಯಾ? ಎಬ್ಬೆ ಹಾಗೆಂತ ಇಲ್ಲ ಮಾರೇರೆ, ನಾಟಿ ಔಷಧಿ ಕುಡಿಸಿದ್ದಕ್ಕೆ ಈ ನಮೂನೆ ಆಯ್ತಲ್ಲ, ಇನ್ನು ಕಾಫಿ ಕುಡಿಸಿದ್ರೆ ಎಂತಾದ್ರೂ ಆಗ್ಬೋದಂತ ಯೋಚನೆ ಮಾಡ್ತಾ ಇದ್ದೆ. ಆಯ್ತು, ನೀನು ಯೋಚನೆ ಮಾಡ್ತಾ ಇರು, ನಾನು ರೂಮಿಗೆ ಹೋಗಿ ಸ್ವಲ್ಪ ರೆಸ್ಟ್ ತಗೊಳ್ತೇನೆ. ರೂಮ್ ಇರೋದು ಈ ಕಡೆ ಅಲ್ಲ ಮಾರೇರೆ, ಆ ಕಡೆ ಬನ್ನಿ, ನಾನೇ ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ. ಬಚ್ಚೋ, ಈಗಲಾದ್ರೂ ನನ್ನ ಮೇಲೆ ಕರುಣೆ ಬಂತಲ್ಲ. ಓಯ್ ಮೀನು, ಸಾರಿ ಮಾರೇರೆ, ದಯವಿಟ್ಟು ನನ್ನನ್ನು ಕ್ಷಮಿಸಿ ಬಿಡಿ. ನಿಮಗೆ ನಿಜವಾಗ್ಲೂ ಕಣ್ಣು ಹೋಗಿದೆ ಅಂತ ನನಗೆ ಈಗ ಗೊತ್ತಾಯ್ತು. ಅಂದರೆ ಇಲ್ಲಿ ತನಕ ನನ್ನನ್ನು ಟೆಸ್ಟ್ ಮಾಡ್ತಿದ್ಯಾನಾ? ಈಗಲ ಓದ್ತಿ, ನಿನ್ನ ಹತ್ರ ನಾನು ನಾಟಕ ಮಾಡ್ತೇನಲ್ಲ. ಓಯ್ ಸಾರಿ ಮಾರೇರೆ, ಇನ್ನು ಮುಂದೆ ನಾನು ಎಲ್ಲಿಗೆ ಕೂಡ ಹೋಗುದಿಲ್ಲ, ನಿಮ್ಮ ಒಟ್ಟಿಗೆ ಇದ್ದು ನಿಮ್ಮನ್ನು ನೋಡಿಕೊಳ್ತೇನೆ ಆಯ್ತಾ? ಬೇಡನ, ಕಣ್ಣಿರುವಾಗಲೇ ನನ್ನನ್ನು ಚೆನ್ನಾಗಿ ನೋಡ್ಕೊಳ್ಳಿಲ್ಲ, ಇನ್ನು ಎರಡೂ ಕಣ್ಣನ್ನು ಕಳ್ಕೊಂಡ ಮೇಲೆ ನಿನಗೆ ಭಾರವಾಗಿರ್ಲಿಕ್ಕೆ ನನಗೆ ಮನಸ್ಸಿಲ್ಲ. ಎರಡು ದಿವಸ ವೇಯ್ಟ್ ಮಾಡಿ ನೋಡ್ತೇನೆ, ಅಷ್ಟರಲ್ಲಿ ಕಣ್ಣು ಬಾರದಿದ್ರೆ ಪರ್ಮನೆಂಟ್ ಆಗಿ ಕಣ್ಣಪ್ಪನ ಪಾದ ಸೇರ್ತೀನಿ. ಯಾಕೆ ಮೀನವ್ವ ಇಷ್ಟೊಂದು ಕಣ್ಣೀರ್ ವೇಸ್ಟ್ ಮಾಡ್ಕೋತಿದ್ದೀಯಾ? ಎಲ್ಲ ಗೊತ್ತಿದ್ದು ನೀವೇ ಈ ನಮೂನೆ ಮಾತಾಡ್ತಿರಲ್ಲ ಮಾರೇರೆ. ಅಕ್ಕ, ಈ ರೀತಿ ಆದ್ರೆ ಹಣೆ ಬರ ಏನ್ ಚೇಂಜ್ ಆಗೋದಿಲ್ಲ. ಮೇಲ್ ಕೂತಿರೋನು ಯಾವ ರೀತಿ ಸ್ಕ್ರೀನ್ ಪ್ಲೇನ ಚೇಂಜ್ ಮಾಡ್ತಾನೋ ನಾವ್ ಆ ರೀತಿ ಆಡ್ಬೇಕಾಗುತ್ತೆ. ಆದ್ರೂ ನನ್ನ ಜೀವನದಲ್ಲಿ ಕಂಡಾಬಟ್ಟೆ ಟ್ವಿಸ್ಟ್ ಬರೆದಿದ್ದಾನಲ್ಲ, ಆ ದೇವರಿಗೆ ಕರುಣೆ ಅನ್ನೋದೇ ಇಲ್ವಾನ? ಅಲ್ಲ, ನಮ್ಮ ಮನೆಗ್ ಬಂದು ಕರುಣೆ ಬಗ್ಗೆ ಮಾತಾಡ್ಲಿಕ್ಕೆ ಹತ್ತಿರಲ್ಲ, ನೀವ್ಯಾರು? ದಾನವೀರ ಶೂರ ಕರ್ಣನ ತಂಗಿಯೇ? ರೀ, ಕಲಂಗಡಿ ಹಣ್ಣು ತಿನ್ಬೇಕಾದ್ರೆ ಬಂದು ಯಾಕ್ರಿ ತಲೆ ಮೇಲೆ ಕಲ್ಲು ಹಾಕ್ತೀರಿ? ನೀವ್ಯಾರು, ಕಲಂಗಡಿ ಮಾರವ್ರ? ಅಲ್ಲ, ನಿಮ್ಮ ಅಂತವ್ರನ್ನ ಕರ್ಕೊಂಡೋಗಿ ಬಂಡಿ ಕಲ್ ಹೊಡ್ಸೋರು. ರೀ ಮುರಾರಿ ವೈಷ್ಣವ್ರ, ಯಾಕೆ ಹಿಂಗ್ ಚೂಡ್ತೀರಿ? ನಿಮ್ ಕೈಯಿಂದ ಚೂಟಿಸ್ಕೊಂಡ್ ಚೂಟಿಸ್ಕೊಂಡ್ ಸಾಕಾಗಿದೆ ನೋಡ್ರಿ. ಹಿಂಗ್ ಹಗ್ಲೆಲ್ಲ ಚೂಟಿಸ್ಕೋಬಾರ್ದು ಅಂದ್ರ ಮರ್ಯಾಕ್ ಹೋಗ್ಬೇಡ್ರಿ. ಈ ಮರವಿನ ಕಾಯಿಲೆ ನಿನ್ನ ಗಂಡನ್ಗೆ ಹುಟ್ಟಿಂದ ಬಂದಿರೋದು ಕಣವ, ಇದು ಪರಿಹಾರನೇ ಇಲ್ಲ. ಆದ್ರೆ ನಾತನಿಗೆ ಮಧ್ಯದಲ್ಲಿ ಕಣ್ಣು ಹೋಗಿರೋದ್ರಿಂದ ಅದಕ್ಕೇನಾದ್ರೂ ಮಾಡ್ಬೋದಾ ಅಂತ ಯೋಚನೆ ಮಾಡಿ. ರೀ ಓನರ್, ಅವ್ರ ಕಣ್ಣಲ್ಲಿ ಯಾವ್ದು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದಿನಲ್ರಿ, ಮತ್ತೇನೋ ನಾಟಕ ಮಾಡ್ತಿದ್ದಾನೆ. ನನಗೂ ಹಾಗೆ ಅನ್ನಿಸ್ತಿದೆ. ಓಯ್ ಹಾಗೆಂತ ಇಲ್ಲನ, ಅವರಿಗೆ ನಿಜವಾಗ್ಲೂ ಕಣ್ಣು ಕಾಣುದಿಲ್ವಾ? ಅದ್ ಹೆಂಗ್ ಹೇಳ್ತೀಯಾ ಮೀನಾ? ನನ್ ಮನೆಯಲ್ಲಿ ಎಲ್ಲ ಟೆಸ್ಟ್ ಮಾಡಿದ್ನ, ಕಣ್ಣತ್ರ ಸೂಜಿ ತಗೊಂಡೋಗಿ ಚುಚ್ಚಲಿಕ್ಕೆ ನೋಡಿದೆ, ಅವ್ರ ಅಲ್ಲಾಡದೆ ಸುಮ್ಮನೆ ಕೂತಿದ್ರು, ಕಣ್ಣಿದ್ರೆ ಭಯ ಪಡ್ತಿರ್ಲಿಲ್ವಾ? ಅಂದ್ರೆ ಅವನಿಗೆ ನಿಜವಾಗ್ಲೂ ಕಣ್ಣು ಹೋಗಿದೆಯೇ? ಇಷ್ಟೊತ್ತು ಅವ್ರು ಹರಿಕತೆ ಹೇಳಿದ್ರೇನ್ರಿ? ಇದಕ್ಕೆ ಹೇಳೋದು ನೋಡು, ವಯಸ್ಸಾದವ್ರ ಜೊತೆ ಜಾಸ್ತಿ ಮಾತಾಡಬಾರ್ದಂತ. ಎಲ್ಲಾಗ್ಬೋದು ಅಂತ ಮಾತಾಡ್ತೀಯೋ? ನನಗೇನೋ ಅಂತ ವಯಸ್ಸಾಗಿದೆ, ಈಗಲೂ ನಿನ್ ಮೇಲೆ ಫೈಟ್ ಬಿಟ್ರೆ ನಾನೇ ಗೆಲ್ಲೋದು ಗೊತ್ತೇ. ಇದಕ್ಕರಿ ನಾವ್ ವೈಲೆಂಟ್ ಆಗೋದು ಬೇಡ ಅಂತ ಸೈಲೆಂಟ್ ಆಗಿ ಕೂತಿರೋದು. ಲಂಬು ಅಕ್ಕ, ಈ ತಂಗಡಿ ಪಂಗಡಿ ಬೇಜಾನ್ ಡಂಗಾಣಿ ಮಾಡ್ತಿದ್ದಾರೆ ಅನ್ನಿಸ್ತಿದೆ, ಯಾವ್ದಕ್ಕೂ ಒಂದ್ಸರಿ ಟೆಸ್ಟ್ ಮಾಡೋಣವಾ? ಓ ಬಿರ್ಸದಿ, ನಿನ್ಗೆಂತದಕ್ಕ ಅವರ ಬಗ್ಗೆ ಯಾವಾಗ್ಲೂ ಅನುಮಾನ? ಮತ್ತಿನ್ನೇನಕ್ಕ, ನೀನ್ ಕೊಟ್ಟಿರೋ ಔಷಧಿ ವಿಟಮಿನ್ ಜಾಸ್ತಿ ಮಾಡೋದಕ್ಕೆ, ಅವ್ರು ಅದನ್ನ ತಗೊಂಡ್ಮೇಲೆ ಕಣ್ಣು ಪವರ್ ಬರ್ಬೇಕೆ ಹೊರತು ಕಣ್ಣು ಹೋಗಿದೆ ಅಂತಿದಾರಲ್ಲ, ಅನುಮಾನ ಬರ್ದೇ ಇರತ್ತಾ? ನನಗೂ ಅದೇ ಗೊತ್ತಾಗ್ತಿಲ್ವಾ, ನನ್ನ ಗುರುಗಳು ಹೇಳಿದಾಗೆ ಕರೆಕ್ಟ್ ಆಗಿ ಔಷಧಿ ರೆಡಿ ಮಾಡಿದ್ದೆ. ಮೀನಾ, ನಿಮ್ ಗುರುಗಳನ್ನ ಒಂದ್ಸಲ ನನಗ್ ತೋರಿಸ. ಎಂತದಕ್ಕ? ಬರೋಬ್ಬರ್ ಬುದ್ಧಿ ಕಲ್ಸಕ್ಕ? ಓಯ್ ನನ್ನ ಗುರುಗಳು ನಿನ್
ಹುಡುಗಿ ಎಂತ ಮಾಡಿದಾರ? ನನಗೇನು ಮಾಡಿಲ್ಲ ಅವ. ನಿನಗ್ ನಾಟಿ ಔಷಧಿ ಮಾಡೋ ಹುಚ್ಚಿಡ್ಸ್ಯಾರಲ್ಲ ಅದಕ್ಕ. ಅಲ್ಲ ಮೀನಾ, ನೀ ಮಾಡಿರೋ ನಾಟಿ ಔಷಧಿ ಕುಡ್ದು ಒಬ್ಬರ ಆರಾಮಾಗ್ಯಾರನ, ಅದಕ್ಕ ಅವ್ರಿಗೆ ಬುದ್ಧಿ ಕಲ್ಸಿದ್ರ ನೀ ಹಾದಿಗೆ ಬರ್ತಿ. ಓಯ್, ನನ್ನ ಗುರುಗಳ ಬಗ್ಗೆ, ನನ್ನ ನಾಟಿ ಔಷಧಿ ಬಗ್ಗೆ ಈ ನಮೂನೆ ಮಾತಾಡಿದ್ರೆ ನನಗೆ ಕಂಡಾಬಟ್ಟೆ ಪಿಸರು ಬರ್ತದೆ. ಇದನ್ನ ಬಹಳ ಚಲೋ ಹೇಳ್ತಿ, ಯಾಕ ಈಗ ಆಗಿರೋದ್ ಸಾಕಾಗಿಲ್ಲ. ಹೋಗ್ಲಿ ಬಿಡವ್ವ, ಆ ನಾತನ ಕಣ್ಣೋಗಿದ್ದೆ ಒಳ್ಳೇದಾಯ್ತು. ಇನ್ ಮುಂದಾದ್ರೂ ನಮ್ಮ ಮೀನವ್ವ ನೆಮ್ಮದಿ ಆಗಿರ್ತಾಳೆ. ಏನ್ ಮಾತಾಡ್ಲಿಕ್ಕೆತ್ತೀರಿ? ಹೌದು ಕಣೋ, ಕಣ್ಣಿದ್ದಾಗ ನಮ್ಮ ಮೀನವನ್ ಕಣ್ಣು ಮುಂದೆ ಆ ನಾತ ಇರ್ತಿರ್ಲಿಲ್ಲ, ಇನ್ ಮುಂದಾದ್ರೂ ಕಣ್ಣು ಮುಂದೆನೆ ಕುಕ್ಕರ್ ಬಡಿತಾನೆ. ಹಂಗಂತ ಹೇಳಿ ಕಣ್ಣು ಕಳ್ಕೊಂಡವ್ರು ತ್ರಾಸ ಪಡ್ಬೇಕ? ಕಣ್ಣಿರ್ಲಾರ್ದನ ಅವ್ರ ಮನ್ಯಾಗ ಕುತ್ಕೊಂಡ್ರು ಅಂದ್ರೆ ದುಡ್ದು ಹಾಕೋರ್ ಯಾರ್ರಿ? ಯಾಕವಾಂಗಂತೀಯ, ಹುಟ್ಟಿನಿಂದ ಕುರುಡಾಗಿರೋರು ಏನು ಸಾಧನೆ ಮಾಡಿಲ್ವಿ. ಆಗ ನೋಡಿದ್ರೆ ಕಣ್ಣಿರೋರ್ಗಿಂತ ಕಣ್ಣಿಲ್ದೇ ಇರೋರು ಹೆಚ್ಚಿನ ಸಾಧನೆ ಮಾಡಿರೋದು. ಅದು ಹುಟ್ಟದಾಗಿಂದ ಕಣ್ಣಿರ್ಲಾರ್ದವ್ರು, ಆದ್ರೆ ಇವ್ರು ಹಂಗಲ್ಲಲ್ಲ. ನೀವೆಂತದಕ್ಕೆ ಬಂದದ್ದು ಮಾರೇರೆ? ಮನೆಯಲ್ಲಿ ಒಬ್ಬನಿಗೆ ಕೂತು ಕೂತು ಬೇಜಾರಾಯ್ತಾ, ಹಾಗೆ ಒಂದು ರೌಂಡ್ ವಾಕ್ ಹೋಗು ಅಂತ ಹೇಳಿ ಬಂದೆ. ಬಾನ ಹೋಗುವ. ಚಿಂಗ್ಲಿ ಮುಂಗ್ಲಿ, ನಿಮ್ ದಗಣೆ ನಾನಲ್ಲ, ಇಲ್ಲಿದಾರ ಬನ್ನಿ. ಅಯ್ಯೋ ದೇವರೇ, ಯಾರು ಯಾರು ಎಲ್ಲಿದ್ದಾರೆ ಅಂತ ಇಲ್ಲಿಯೇ ಗೊತ್ತಾಗೋದಿಲ್ಲಲ್ಲಪ್ಪ. ಓಯ್ ಬನ್ನಿ ಮಾರೇರೆ, ನಾನ್ ನಿಮ್ಮನ್ನು ವಾಕಿಂಗಿಗೆ ಕರ್ಕೊಂಡು ಹೋಗ್ತೇನೆ. ಅಕ್ಕ ನೀನ್ ಬೇಡ, ನಮ್ ಮುರಾರಿ ಅವ್ರು ಕರ್ಕೊಂಡು ಹೋಗ್ಲಿ. ಬೇಡ ನಾ ಕುಳ್ಳಿ, ಮೊದಲೇ ಅವನು ಮರುಗುಳ್ಳಿ, ಮತ್ತೆ ಅರ್ಧ ದಾರಿಯಲ್ಲಿ ಅದನ್ನು ಬಿಟ್ರೆ ನಾನು ಎಲ್ಲಿಗೆ ಹೋಗ್ಬೇಕಾ? ಆ ರೀತಿಯೆಲ್ಲ ಏನು ಆಗೋದಿಲ್ಲ ಚಿಂಗ್ಲಿ ಮುಂಗ್ಲಿ, ಮುರಾರಿ ಅವರೇ ಸೇಫ್ ಆಗಿ ಕರ್ಕೊಂಡು ಹೋಗಿ ಬನ್ನಿ. ಓಯ್, ಅವರನ್ನ ಎಂತದಕ್ಕೆ ಕಳಿಸಿದ್ದ? ಅದಕ್ಕೂ ಒಂದು ಕಾರಣ ಇದೆ, ಬನ್ನಿ ಇಲ್ಲಿ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಈಗಲ್ಲ ಮರುಗುಳಿ, ಯಾವುದೇ ಕಾರಣಕ್ಕೂ ನನ್ನ ಕೈ ಬಿಡಬೇಡ ಆಯ್ತಾ? ದಾರಿ ತಪ್ಪಿದ್ರೆ ಮನೆಗೆ ಮುಟ್ಲಿಕ್ಕೆ ಆಗುದಿಲ್ಲ. ನಾ ಇರೋ ತನಕ ನೀವ್ ಯಾಕ ಚಿಂತೆ ಮಾಡ್ತೀರಿ? ನಿಮ್ಮನ್ನ ಎಲ್ಲಿಗೆ ಸೇರಿಸ್ಬೇಕು ಅಲ್ಲಿಗೆ ಸೇರಿಸ್ತೀನಿ. ಎಲ್ಲಿಗೆ ಸೇರಿಸ್ತೀಯಾ? ನೀವು ಹೋಗ್ಬೇಕಾಗಿರೋದು ಆಶ್ರಮಕ್ಕಲ್ಲಂದ್ರೆ ಹೊರಗಜ್ಜ. ಈ ಮರುಗುಳಿಯೊಟ್ಟಿಗೆ ನನ್ನನ್ನು ಕಳಿಸಿ ನನ್ನ ಜೀವನವನ್ನೇ ಲಗಡಿ ತೆಗೆದಿರಪ್ಪ. ಈಗ ಲಡಬ್ಬೆ, ನಿನ್ನ ತೋಳಿಲಿಂಟು ಸ್ವಲ್ಪ ಅಲ್ಲಿಗೆ ನನ್ನ ಕೈ ತಗೊಂಡು ಹೋಗ. ಮೀನಾತವ್ರ ಕಣ್ಣು ಕಾಣಿಸ್ತಾ ಇಲ್ಲಂದ್ರು ಬರೋಬ್ಬರು ಚೂಟಿದ್ರಲ್ರಿ. ಅದಕ್ಕೆ ಅಲ್ಲೋ ಮಂಗ ತೋಳಿನ ಹತ್ರ ಕೈ ತಗೊಂಡು ಹೋಗಂದದ್ದು. ನಾವೊಂದು ವಿಷಯ ಕೇಳ್ತೀನಿ, ನಿಮ್ಗೆ ಕರೆಣ ಕಣ್ಣು ಕಾಣಿಸೋದಿಲ್ರೆ? ಕಣ್ಣು ಕಾಣಿಸಿದ್ರೆ ನಿನ್ನಂತ ಕೊಂಬೆ ಇಟ್ಟಿಗೆ ಎಂತದಕ್ಕೆ ಇರ್ತಿದ್ದೀಯಾ? ಇಷ್ಟೊತ್ತಿಗೆ ಯಾವ್ದಾದ್ರು ರಂಬೆ ಇಟ್ಟಿಗೆ ರೊಮ್ಯಾನ್ಸ್ ಮಾಡ್ತಾ ಇದ್ದೆ. ಇದಕ್ಕ ನೋಡ್ರಿ, ನಿಮ್ ಕಣ್ಣು ಹಾಳಾಗಿ ಹೋಗಿರೋದು. ನಿಮ್ ಹೆಂಡತಿ ಜೊತೆ ಇದ್ರೆ ಹಿಂಗ ಆಗ್ತಿತ್ತಾ? ಅವರೊಟ್ಟಿಗೆ ಇದ್ದದಕ್ಕೆಲ್ವ ನನ್ನ ಕಣ್ಣು ಓದದ್ದು. ಸಾಲದಕ್ಕೆ ನೀನ್ ಬೇರೆ ಸಪೋರ್ಟ್ ಮಾಡಿದಲ್ಲ. ನನಗೇನು ಗೊತ್ತಿತ್ತು ಹಿಂಗ ಆಗ್ತದಂತ. ಕೈ ಇಡಿಯಾ ಈಗಲ್ಲ ಬರಲ್ಲ, ಎಂತದಕ್ಕ ಕೈ ಬಿಟ್ಟದ್ದು? ಈಗಲ್ಲ ಪಿಟ್ಟು ಕಮ್ಮಿ ಮಾತಾಡ, ಈಗಲ್ಲ ಸ್ವಾತ್ ಮೆಮೊರಿ ತಪಾಸೆ ಮಾಡಬೇಡ, ನನಗೆ ಮನೆ ತನಕ ನಡೀಲಿಕ್ಕೆ ಕಷ್ಟ ಆಗ್ತದೆ. ಕೈ ಇಡಿಯಾ, ಬರಲ್ಲ ಮಾತಾಡ, ತಮಾಷೆ ಮಾಡಬೇಡ. ಎಲ್ಲಿದೆಯಾ ಗಜಿನಿ? ನನಗೆ ಇಂಥ ಹೀನಾಯ ಸ್ಥಿತಿ ಬರ್ತದೆ ಅಂತ ಇಲ್ಲಿ ನಾನು ನೆನೆಸಿರ್ಲಿಲ್ಲಪ್ಪ. ಅಡಬೆಗಳು ಯಾರೋ ದಾರಿಯಲ್ಲಿ ಕಲ್ಲು ಹಾಕಿದ್ದಾರೆ. ಅಮ್ಮ ಹೇಗಾದರೂ ಮಾಡಿ ಮನೆಗೆ ತಲುಪು. ಮುಂದೆ ಹೋಗ್ಬೇಡಿ ಮಾರೇರೆ, ಅಲ್ಲಿ ಮೋರಿ ಉಂಟು. ನೀನ್ ಇಲ್ಲಿದ್ಯಾ? ಅವಳಷ್ಟೇ ಅಲ್ಲ ಕಣಯ್ಯ, ನಾವು ಇಲ್ಲೇ ಇದ್ದೀವಿ. ನಾತ ನಮಗ್ ಕ್ಷಮಿಸ್ಬಿಡು, ನಿನ್ನನ್ನು ಪರೀಕ್ಷೆ ಮಾಡ್ಬೇಕು ಅಂತ ಈ ರೀತಿ ಮಾಡ್ಬಿಟ್ಟು, ಆದ್ರೆ ನಿನ್ ನಿಜವಾಗ್ಲೂ ಕಣ್ಣೋಗಿದೆ ಅಂತ ಇವಾಗ ಕನ್ಫರ್ಮ್ ಆಯ್ತು ಕಣ. ಹೋಗ್ಲಿ ಬಿಡಿ ಬೆಳ್ಕಪ್ಪ, ನನ್ನ ಹಣೆ ಬರವೇ ಸರಿಲ್ಲ. ಸಾರಿ ಚಿಂಗ್ಲಿ ಮುಂಗ್ಲಿ, ಇದಕ್ಕೆಲ್ಲ ನಾನೇ ಕಾರಣ. ಸುಮ್ನೆ ನಿಮ್ ಮೇಲೆ ಅನುಮಾನ ಪಟ್ಬಿಟ್ಟು ಇವ್ರಿಗೆಲ್ಲ ಹೀಗ್ ಮಾಡಿ ಅಂತ ಹೇಳ್ದೆ. ತೊಂದರೆ ಎಲ್ಲ ಬಿಡ ಕುಳ್ಳಿ, ನನ್ನ ಬಗ್ಗೆ ಇಲ್ಲದನ್ನ ಯೋಚನೆ ಮಾಡಿಕೊಂಡು ನಿನ್ನ ಆರೋಗ್ಯ ಹಾಲ್ ಮಾಡ್ಕೊಳ್ಬೇಡ. ನನ್ನದು ಮುಗಿದು ಹೋದ ಕತೆ. ಮಂದ, ಇನ್ನು ತಡ ಮಾಡೋದು ಬೇಡ. ಯಾರಾದ್ರೂ ದೊಡ್ಡ ಐ ಸ್ಪೆಷಲಿಸ್ಟ್ ಹತ್ರ ನಮ್ಮ ನಾತನ್ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡ್ಸೋಣ. ಎಷ್ಟು ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ, ನಾನ್ ಕೊಡ್ತೀನಿ. ಒಟ್ಟಿನಲ್ಲಿ ನಮ್ಮ ನಾತನಿಗೆ ಕಣ್ಣು ಬಂದ್ರೆ ಸಾಕು. ಬೇಡ ಬ್ಲ್ಯಾಕ್ ಕೋಬ್ರಾ, ನನಗೆ ಕಣ್ಣು ಬರೆಸುವ ಪ್ರಯತ್ನವನ್ನು ಮಾಡಬೇಡಿ, ನಾನು ಹೀಗೆ ಇದ್ದು ಬಿಡ್ತೇನೆ. ಅಬ್ಬೋ, ಎಂತ ಹೇಳ್ತಿದ್ದೀರಾ ಮಾರೇರೆ? ಹೌದಾ ತಗಣೆ, ನನಗೆ ಕಣ್ಣು ಬಂದ್ರೆ ಪುನಃ ನನ್ನ ಕನ್ನಡಕದ ಬುದ್ಧಿ ಶುರು ಆಗ್ತದೆ. ಅದರಿಂದ ನೀನು ದುಃಖ ಪಡೋದನ್ನು ನನಗೆ ನೋಡ್ಲಿಕ್ಕೆ ಆಗುದಿಲ್ಲ. ಅಪ್ಪದ್ ಬಂದವ, ನೀವು ಸಹಾಯ ಮಾಡದಿದ್ರೆ ನನ್ನ ಬುಡಜಿಗೆ ಮಾಡಿ. ಎಂತದಕ್ಕೆಂದ್ರೆ ಈ ಕುರುಡ ಗಂಡನನ್ನು ಕಟ್ಟಿಕೊಂಡು ಅವಳಿಗೆ ಜೀವನ ನಡೆಸಲಿಕ್ಕೆ ಕಷ್ಟ. ಓಯ್, ನನಗೆ ಯಾರ ಸಹಾಯವೂ ಬೇಡ ಮಾರೇರೆ. ನೀವು ನೋಡಿದಿರ ಪ್ರಪಂಚವನ್ನು ಇನ್ನು ಮುಂದೆ ನಾನು ಕೂಡ ನೋಡುದಿಲ್ಲ. ಅಂದರೆ ನೀನು ಕೂಡ ಕಣ್ಣು ಕಳ್ಕೊಳ್ತೀಯನ? ಇಲ್ಲ ಮಾರೇರೆ, ಗಾಂಧಾರಿಯನ ಮನೆ ಕಣ್ಣಿಗೆ ಬಟ್ಟೆ ಕಟ್ಟಿಕೊಳ್ತೇನೆ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಪಾಪ.
ಇದೆಲ್ಲ ಬೇಡ ಅಂತ ತಗಣೆ, ನೀನಾದ್ರೂ ಈ ಪ್ರಪಂಚವನ್ನು ನೋಡ. ಅದೆಲ್ಲ ಬೇಡ ಮಾರೇರೆ, ನೀವು ನೋಡ್ದಿರೋ ಪ್ರಪಂಚವನ್ನು ನಾನೆಂತದಕ್ಕೆ ನೋಡ್ಬೇಕು? ಈ ಕೆಟ್ಟ ಪ್ರಪಂಚವನ್ನು ನೋಡೋದಕ್ಕಿಂತ ಹೀಗೆ ಇದ್ದು ಬಿಡ್ತೇನೆ. ಪ್ರಪಂಚ ಕೆಟ್ಟದಲ್ಲನ, ನಾವು ನೋಡುವ ರೀತಿ ಕೆಟ್ಟದು. ನನ್ನಿಂದ ನೀನು ನೋವು ಅನುಭವಿಸೋದು ಬೇಡವಾ? ನೋವೆಂತ ಇಲ್ಲ ಮಾರೇರೆ, ನಾನು ಈ ನಮೂನೆ ಇದ್ರೆ ನಿಮ್ಮ ಒಟ್ಟಿಗೆ ಬಾಳ್ಲಿಕ್ಕೆ ಈಸಿ ಆಗೋದು. ಎಂಥದಕ್ಕೆ ಅಂದ್ರೆ, ಒಬ್ಬ ಕುರುಡನ ಕಷ್ಟ ಎಂತಂತ ಇನ್ನೊಬ್ಬ ಕುರುಡನಿಗೆ ಅಲ್ವ ಅರ್ಥ ಆಗುದು? ಎಂಥದ ನರವಂಟೆ ಇದು, ನೀನು ಕಂಡಾಪಟ್ಟೆ ಬುದ್ಧಿವಂತಳಾಗಿದ್ಯಾ? ಬುದ್ಧಿವಂತೆ ಆಗಿದ್ದು ಎಂತ ಪ್ರಯೋಜನ ಮಾರೇರೆ, ನಾನು ಕೊಟ್ಟ ನಾಟಿ ಔಷಧಿಯಿಂದನೇ ನಿಮ್ಮ ಕಣ್ಣೋಯ್ತಲ್ಲ. ಆದದ್ದೆಲ್ಲ ಒಳ್ಳೆಯದಕ್ಕೆ ಅಂತೇಳಿ ನೆನೆಸಿ ನೀನು ನಾಟಿ ಔಷಧಿಯನ್ನು ಮಾಡ, ಎಲ್ಲ ಸರಿ ಆಗ್ತದೆ. ಓಯ್, ಕಣ್ಣಿದ್ದಾಗ ಮಾಡಿದ್ದೆ ಸರಿಯಾಗ್ಲಿಲ್ಲ, ಇನ್ನು ಈ ನಮ್ಮನೆ ಬಟ್ಟೆ ಕಟ್ಟಿಕೊಂಡು ಮಾಡಿದಾಗ ಸರಿ ಆಗ್ತದ? ಕೆಲವೊಂದು ಸರ್ತಿ ಹಾಗೆಯ, ಡಿಎಲ್ ಇಟ್ಟುಕೊಂಡು ಗಾಡಿ ಓಡಿಸೋರಿಗಿಂತ ಅದು ಇಲ್ಲದೆ ಚೆನ್ನಾಗಿ ಗಾಡಿ ಓಡಿಸುವವರೇ ಜಾಸ್ತಿ. ಬೇಡ ಮಾರೇರೆ, ನಾನು ಇನ್ನು ಮುಂದೆ ನಾಟಿ ಔಷಧಿ ಸಾವಸಕ್ಕೆ ಹೋಗುದಿಲ್ಲ. ಹಾಗೆಲ್ಲ ಹೇಳ್ಬೇಡನ, ಅದರ ಮೇಲೆ ನೀನು ಜೀವನ ಇಟ್ಕೊಂಡಿದ್ಯಾಲಣ್ಣ. ಆದ್ರೆ ಈಗ ನನ್ನ ಜೀವ ನೀವು ಮಾರೇರೆ, ನಿಮ್ಮನ್ನು ಜೋಪಾನವಾಗಿ ಕಾಪಾಡುವುದೇ ನನ್ನ ಕರ್ತವ್ಯ. ಪಟ್ಟದ ಜಗ್ಲ ನಟ್ಟುನ ಸ್ಥಿತಿ ಬರುಯ್ಯ, ಓ ಅಭಿಮಾನಿ ದೇವೇರು ಪನ್ಪಿನ ಸತ್ಯಲ್ಲ ಉಂಡುಗೆಯ, ಓ ಅಭಿಮಾನಿ. ಮೀನು, ಓಯ್ ಮೀನು, ನಿಮಗೆ ಒಂದು ಸಿಹಿ ಸುದ್ದಿ ಮಾರಾಯ್ರೆ. ಎಂತದ್ದು ಸಿಹಿ ಸುದ್ದಿ? ನಮ್ಮ ಬೆಲ್ಚಪ್ಪ ಎಂತಾದ್ರೂ ಬಾಡಿಗೆ ಬಿಟ್ರ? ಓಯ್, ಅವರೆಂತದಕ್ಕೆ ಬಾಡಿಗೆ ಬೇಡ ಅಂತ ಹೇಳ್ತಾರೆ ಮಾರೇರೆ? ನಮ್ಮಂತ ಕುರುಡರಿಗೆ ಸರ್ಕಾರ ಕೆಲಸ ಕೊಡ್ತದಂತೆ, ಹಾಗಂತ ಪೇಪರ್ನಲ್ಲಿ ಬಂದಿದೆ. ಈ ವಿಷಯವನ್ನು ನಿನಗೆ ಯಾರು ಹೇಳಿದ್ರಾ? ಯಾರೆಂತದಕ್ಕೆ ಹೇಳ್ತಾರೆ ಮಾರೇರೆ, ನಾನೇ ಪೇಪರ್ನಲ್ಲಿ ಓದಿದೆ, ಬೇಕಾದ್ರೆ ನೀವು ನೋಡಿ. ಅಂದರೆ ನೀನು ಕಣ್ಣಿಗೆ ಕಟ್ಟಿದ ಬಟ್ಟೆಯನ್ನು ಬಿಟ್ಟು ಬಿಟ್ಟೆಯ? ಓಯ್, ಕಣ್ಣಿಗೆ ಧೂಳು ಬಿತ್ತು ಮಾರೇರೆ, ಅದನ್ನು ತೆಗಿಲಿಕ್ಕೆ ಅಂತ ಬಟ್ಟೆ ಬಿಚ್ಚಿದೆ. ಸಲ್ಯಾನಿಸಲ್ಲೆಪ್ಪೋ, ಬಟ್ಟೆ ಕಟ್ಟಿದ್ದರೂ ಕಣ್ಣಿಗೆ ಕಜವು ಬಿತ್ತೆ. ಓಯ್, ಮೇಕಪ್ ಮಾಡ್ಕೊಳ್ಳಿಕ್ಕೆ ಅಂತ ಮುಸುಂಟು ತೊಳಿತಿದ್ದೆ, ಆಗ ಕಜವು ಬಿತ್ತು. ಪಿಲಿಜಾಮುಂಡಿ, ಕಣ್ಣಿಲ್ಲದವರಿಗೂ ಕಾಡಿಗೆಯ ಆಸೆಯ? ಅದಕ್ಕೆ ಜಾಹೀರಾತು ಕಂಪನಿಗಳು ಈಗ ಉದ್ಧಾರ ಆಗ್ತಿರೋದು. ಈಗಲ್ಲ ದಗಣೆ, ಅದು ಆವಲ್ಲನ ಗ್ಯಾಸ್ ಸಿಲಿಂಡರ್ ನ ಪೈಪ. ಅಬ್ಬಬ್ಬಬ್ಬಬ್ಬಾ, ಎಂತ ಅದ್ಭುತನೋ, ಕೂಡನ್ಗೂ ಗ್ಯಾಸ್ ಸಿಲಿಂಡರ್ ಪೈಪ್ ಯಾವುದು ಹಾವ್ ಯಾವುದು ಅನ್ನೋದು ಗೊತ್ತಾಗುತ್ತೆ. ಬೆಂಚಪ್ಪ, ನನಗೆ ಕಣ್ಣು ಬಂದು ಬಿಟ್ಟಿದೆ. ನಿಲ್ಸಲೇ ನಿನ್ನ ನಾಟಕನ. ಇಲ್ಲ ಬೆಂಚಪ್ಪ, ಇಲ್ಲಿ ತನಕ ಕಣ್ಣು ಹೋಗಿತ್ತು, ಹಾವು ಬಂತನ್ನುವ ಭಯದಿಂದ ಕಣ್ಣು ಬಂದು ಬಿಟ್ಟಿದೆ. ಇದನ್ನೆಲ್ಲ ಕೌಡಿ ಶಾಸ್ತ್ರ ಹೇಳ್ತಾರಲ್ಲ, ಅವ್ರ ಹತ್ರ ಹೋಗ್ಯಾಡ್ರಿ, ನಮ್ಮ ಹತ್ರ ಹೇಳಕ್ ಬರ್ಬೇಡ್ರಿ. ಈ ಮಲ್ಟಿ ಕಲರ್ ಮೀನಾನಾಥವ್ರ, ನೀವ್ ಹಿಂಗ್ ಮಾಡ್ತೀರಿ ಅಂತ ನಾವ್ ಅನ್ಕೊಂಡಿದ್ದಿಲ್ಲ, ನಮ್ಗೆಲ್ಲ ಮೋಸ ಮಾಡ್ಬಿಟ್ರಲ್ರಿ. ಇಲ್ಲ ನಾ ದೋಸ್ತ್, ನಾನು ನಿಜ ಹೇಳ್ತಾ ಇದ್ದೇನೆ. ಸಿಂಗ್ಲಿ ಮುಂಗ್ಲಿ, ನೀವ್ ಏನ್ ಹೇಳಿದ್ರು ಇವ್ರು ಯಾರು ನಂಬೋದಿಲ್ಲ. ಯಾಕೆ ಹೇಳಿ, ನಿಮಗ್ ಕಣ್ಣಿರೋ ವಿಷಯ ಇವ್ರಿಗೆಲ್ಲರಿಗೂ ಗೊತ್ತಾಗಿದೆ. ಅದೆಲ್ಲ ನಿಮ್ಗೆ ಹೇಗೆ ಗೊತ್ತಾಯ್ತಾ? ನಮಗ್ ಹೇಗ್ ಗೊತ್ತಾಯ್ತು ಅಂತ ನಿಮಗ್ ಗೊತ್ತಾಗ್ಬೇಕಾದ್ರೆ ಒಂದು ಚಿಕ್ಕ ಸೀನ್ ಇದೆ, ನೋಡ್ಕೊಂಡ್ ಬನ್ನಿ. ನಾಟಕ ಹೇಗ್ ಬಯಲಾಯ್ತು ಅಂತ ಈಗ್ಲಾದ್ರೂ ಗೊತ್ತಾಯ್ತಾ? ಅಯೋಗ್ಯ, ಯಾಕೋ ಈಗ ಮಾಡ್ದೆ? ಮತ್ತೆಂತ ಮಾಡ್ಬೇಕು ಬ್ಲ್ಯಾಕ್ ಕೋಬ್ರಾ? ಬೇಡ ಬೇಡ ಅಂತ ಹೇಳಿದ್ರು, ಒತ್ತಾಯ ಮಾಡಿ ನನಗೆ ನಾಟಿ ಔಷಧಿ ಕುಡಿಸಿದ್ರು. ಅದಕ್ಕೆ ನಾನು ಪ್ಲಾನ್ ಮಾಡಿ ಈ ನಮೂನೆ ನಾಟಕ ಮಾಡಿದ್ರೆ ಇವಳು ಔಷಧಿ ಮಾಡಿದ್ರು ಬಿಡ್ತಾಳೆ ಅಂತ ಹೇಳಿ ನೆನೆಸಿ ಈ ನಮೂನೆ ಮಾಡಿದೆ. ಓಯ್, ಈಗ್ಲಾದ್ರೂ ಗೊತ್ತಾಯ್ತಾ ಮಾರೇರೆ, ನನ್ನ ನಾಟಿ ಔಷಧಿಯಿಂದ ಯಾವುದೇ ಸೈಡ್ ಎಫೆಕ್ಟ್ ಆಗುದಿಲ್ಲ ಅಂತ? ಹಾಗಂತ ಮತ್ತೆ ನಾಟಿ ಔಷಧಿ ಮಾಡ್ತೀಯ ಅಕ್ಕ? ಮಾಡದೆ ಹೇಗೆ ಬಿಡ್ಲಿಕ್ಕೆ ಆಗ್ತದ? ಬೇಡ ನಾವು ಅಂತಿ, ಔಷಧಿ ಮಾಡೋದನ್ನು ಬಿಟ್ಟು ಬಿಡ. ಬಿಡ್ತೇನೆ ಮಾರೇರೆ, ಆದ್ರೆ ಒಂದೇ ಒಂದು ಔಷಧಿ ಉಂಟು, ಅದನ್ನು ಮಾಡಿ ಆಮೇಲೆ ಬಿಡ್ತೇನೆ. ಅದು ಯಾವ ಔಷಧಿ? ನೀವು ಈಗ ಕಣ್ಣು ಹೋಗಿದೆ ಅಂತ ನಾಟಕ ಮಾಡಿದ್ರಲ್ಲ, ಅದನ್ನು ನಿಜ ಮಾಡುವ ಔಷಧಿ. For more updates, follow us on twitter.com/thesuvarnatv. Like us on facebook.com/thesuvarnatv. Watch us on youtube.com/suvarna.